ಗೆ ಸ್ವಾಗತ. ನಾನು ಸುಪ್ರಿಯಾ. ವಿಜಯಪುರ ನಗರದ ಜನತೆಯಿಂದ ತಿಂಗಳ ಮೊದಲನೇ ರವಿವಾರ ಜನತಾ ಲಾಕ್ಡೌನ್ ಗೆ ಸಂಪೂರ್ಣ ಬೆಂಬಲ ಸೂಚಿಸಿ ಎಲ್ಲರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿದರು. ಹೌದು, ದೇಶದಲ್ಲಿ ಕೊರೋನಾ ಹೆಮ್ಮಾರಿಯ ಆರ್ಭಟದಿಂದ ತತ್ತರಿಸಿದ ರಾಜ್ಯಗಳು ಅವರವರ ರಾಜ್ಯದ ಸ್ಥಿತಿಗತಿಗಳನ್ನು ಆಯಾ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುತ್ತದೆ. ಆದರೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕಿತರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ರವಿವಾರ ಸಂಪೂರ್ಣ ಬಂದ್ಗೆ ಕರೆ ನೀಡಿತ್ತು ರಾಜ್ಯ ಸರ್ಕಾರ. ಆಗಸ್ಟ್ 2ರವರೆಗೆ ಬರುವ ಎಲ್ಲ ರವಿವಾರಗಳನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲು ರಾಜ್ಯ ಸರ್ಕಾರ ನೀಡಿರುವ ಕರೆಗೆ ಅದರ ಹಿನ್ನೆಲೆಯಲ್ಲಿ ನಗರದ ಜನರು ಇಂದು ಮೊದಲನೇ ರವಿವಾರ ಅದನ್ನು ಸಂಪೂರ್ಣವಾಗಿ ಬೆಂಬಲಿಸಿ ಎಲ್ಲ ಅಂಗಡಿ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಿ ಲಾಕ್ಡೌನ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಎಂದಿನಂತೆ ಹಾಲು, ಹಣ್ಣು, ತರಕಾರಿಗಳು ಹಾಗೂ ಪೆಟ್ರೋಲ್ ಪಂಪ್ ಸೇವೆಗಳು ಲಭ್ಯವಿದ್ದವು ಮತ್ತು ಆಸ್ಪತ್ರೆಗಳು, ಮೆಡಿಕಲ್ ತುರ್ತು ಸೇವೆಗಳು ಅತಿ ಅವಶ್ಯಕ ಅನ್ನುವ ಹಾಗೆ ಇದ್ದರೆ ಮಾತ್ರ ಸೌಲಭ್ಯವಿತ್ತು. ಆರಕ್ಷಕ ಅಧಿಕಾರಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಯಥಾವತ್ತಾಗಿ ಕರ್ತವ್ಯದಲ್ಲಿದ್ದರು. ಅನಾವಶ್ಯಕವಾಗಿ ಯಾರೂ ಜನರು ಓಡಾಡುತ್ತಿರಲಿಲ್ಲ. ಅಂತವರೇನಾದರೂ ಕಂಡರೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ.